हलो एव्रीवन वेलकम बैक टू माय चैनल इवत्तु नानु जेसी रोडलिदीनि जेसी रोड अंद्रे जय चामराजेंद्र ओडेयरु यारु बैंगलूरल्लि इर्तारो अवर्गेल्ल जेसी रोड एनु फेमस अंत चेन्नागि गोत्तिरुत्ते मत्ते इदु अदल्दिरा एष्टोंदु जागक्के कनेक्ट आगुवंत ल्यांड मार्क इदु ಇವತ್ತು ನಾನು ಗಾಂಧಿ ಬಜಾರ್ಗೆ ಹೋಗ್ತಾ ಇದ್ದೆ ಅದರಲ್ಲೇ ಅಂದರೆ ಗಾಂಧಿ ಬಜಾರ್ಗೆ ಹೋಗೋ ಮುಂಚೆ ನಮಗೆ ಜೆ ಸಿ ರೋಡ್ ಸಿಗುತ್ತೆ ಹಾಗೇ ಒಂದು ಚಿಕ್ಕ ವಿಡಿಯೋ ಯಾಕೆ ಮಾಡ್ಕೊಳ್ಬಾರ್ದು ಅಂತ ನಾನು ವಿಡಿಯೋ ಒಂದು ಚಿಕ್ಕದಾಗಿ ಮಾಡಿದ್ದೀನಿ ಏನಂದರೆ ಜೆ ಸಿ ರೋಡಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ ಎಲ್ಲ ರೀತಿಯಾದ ಕಾರ್ ಆಕ್ಸೆಸರೀಸ್ ಇರ್ಬೋದು ಮತ್ತು ಬೈಕ್ಗೆ ಬೇಕಾಗಿರುವಂಥ ಏನೇನು ರಿಕ್ವೈರ್ಮೆಂಟ್ಸ್ ಇದೆಯೋ ಅದೇನೇನು ಟ್ಯಾಂಕ್ ಮೇಲೆ ಹಾಕೋ ಇದು ಅವೇನೇನು ಇರುತ್ತಲ್ವ ಅವೆಲ್ಲನೂ ನಿಮಗೆ ಜೆ ಸಿ ರೋಡಲ್ಲಿ ಸಿಗುತ್ತೆ ಹಾರನ್ಸ್ ಇರ್ಬೋದು ಮತ್ತು ನಿಮಗೆ ನಂಬರ್ ಪ್ಲೇಟ್ಸ್ ಬೇಕಾ ಗಾಡಿಗೆ ಯಾವ ರೀತಿ ಬೇಕೋ ಆ ರೀತಿಯೆಲ್ಲ ಇಲ್ಲಿ ಮಾಡಿಕೊಡ್ತಾರೆ ಕಂಪೇರ್ ಮಾಡಿದ್ರೆ ನಿಮಗೆ ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸೇ ಸಿಗುತ್ತೆ ಸೊ ನೀವು ಆರಾಮಾಗಿ ಮಾಡಿಸ್ಕೊಬೋದು ಏನು ಕಾರ್ದು ಪೇಂಟ್ ಚೇಂಜ್ ಮಾಡಬೇಕಾ ಇಲ್ಲ ಕಾರ್ಗೆ ಏನಾದರೂ ಸ್ಟಿಕ್ಕರ್ಸ್ ಅಂಟಿಸ್ಬೇಕಾ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಡ್ತಾರೆ ಮತ್ತು ಬುಲೆಟ್ಸ್ಗಿರ್ಬೋದು ಅಂದರೆ ಯಾವುದೇ ಬೈಕ್ ಆಕ್ಸೆಸರೀಸ್ ಇರ್ಬೋದು ಬೈಕ್ಗೆ ಬೇಕಾಗಿರೋಂಥ ಏನು ಲೈಟ್ಸ್ ಇರ್ಬೋದು ಇನ್ನು ಏನೇನು ನೀವು ಚೇಂಜ್ ಮಾಡಬೇಕನ್ಸ್ರೆ ಮಾಡ್ಬೋದು ನೋಡಿ ಈ ಸೀಟ್ ಎಲ್ಲ ಇಲ್ಲಿ ಎಷ್ಟು ಹಾಳಾಗಿದೆ ಈ ಸೀಟ್ ಎಲ್ಲನೂ ಚೇಂಜ್ ಮಾಡಿಕೊಡ್ತಾರೆ ಆ್ಯಂಡ್ ಇಲ್ಲಿ ನಾನು ಹೇಳ್ದಂಗೆ ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಕಮ್ಮಿ ಪ್ರೈಸ್ಗೆ ಮಾಡಿಕೊಡ್ತಾರೆ ಅಂತ ಹೇಳಿದೆ ಬಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ಹೇಳಬೇಕು ಕಮ್ಮಿ ಪ್ರೈಸಿಗೆ ಮಾಡಿಕೊಡ್ತಾರೆ ಬಟ್ ನೀವು ಆದಷ್ಟು ಹುಷಾರಾಗಿರಬೇಕು ಇಲ್ಲಿ ನೀವು ಬಂದು ಮಾಡಿಸ್ಕೊಂಡು ಹೋಗೋದಿದ್ದರೆ ನೀವೇ ಪಕ್ಕದಲ್ಲಿ ನಿಂತ್ಕೊಂಡು ಯಾವುದು ಒರಿಜಿನಲು ಯಾವುದು ಫೇಕ್ ಅಂತ ನೋಡಿ ಮಾಡಿಸ್ಕೊಂಡು ಹೋಗಿ ಗಾಡಿನ ನೀವು ಅಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಹೋದರೆ ಏನೇನೆಲ್ಲ ಆಗುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನಾನು ಅಷ್ಟೇ ಇದಾಗಿ ಹೇಳಕ್ಕೆ ಹೋಗಲ್ಲ ಬಟ್ ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಕೆಲವೊಂದು ಕಡೆ ಫೇಕ್ ಕೂಡ ಮಾರ್ತಾರೆ ಅದರಲ್ಲೂ ನೀವು ಹುಷಾರಾಗಿರಬೇಕು ಅಂತ ಹೇಳ್ತಾ ಈಗ ನಾನು ನೆಕ್ಸ್ಟ್ ಗಾಂಧಿ ಬಜಾರ್ ಕಡೆ ಹೋಗ್ತಾ ಇದ್ದೀನಿ ಆ್ಯಂಡ್ ಗಾಂಧಿ ಸ್ಟ್ರೈಟು ನೀವು ಹೋದರೆ ನಿಮಗೆ ಜೆ ಸಿ ರೋಡ್ ಸ್ಟ್ರೈಟು ಹೋದರೆ ನಿಮಗೇನು ಕಿಮ್ಸ್ ಹಾಸ್ಪಿಟಲ್ ಸಿಗುತ್ತೆ ಆಮೇಲೆ ಅದ್ರ ಪಕ್ಕ ವಿ ವಿ ಪುರಂ ಕಾಲೇಜ್ ಇದೆ ನಿಮಗೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ನಾವು ಹೋಗೋವಾಗ ಟೈಮ್ ಬಂದು 3:00 ಆಗಿತ್ತು ಅದಕ್ಕೆ ನೋಡ್ಬೋದು ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಲೆಫ್ಟಲ್ಲಿ ನೋಡ್ತಾ ಇರೋದು ಬಂದು ಕಿಮ್ಸ್ ಹಾಸ್ಪಿಟಲು ಇದಕ್ಕೆ ಮುಂಚೆನೆ ನಾನು ಬೇರೆ ವಿಡಿಯೋಲಿ ಕ್ಲಿಯರಾಗಿ ತೋರಿಸಿದ್ದೀನಿ ಮತ್ತೆ ತೋರ್ಸೋಕ್ಕೆ ಹೋಗ್ತಾ ಇಲ್ಲ ಆ್ಯಂಡ್ ಈ ಪರ್ಟಿಕ್ಯುಲರ್ ಸ್ಟಾಪ್ ಏನು ಬರುತ್ತಲ್ಲ ಇಲ್ಲೊಂದು ಸಿಗ್ನಲ್ ಬೀಳುತ್ತೆ ಈ ಸಿಗ್ನಲ್ ಹತ್ರ ನಾವು ಲೆಫ್ಟ್ ತಗೊಳ್ಬೇಕು ಲೆಫ್ಟ್ ತಗೊಂಡ್ರೆ ನಮಗೇನು ವಿಶ್ವೇಶ್ವರಪುರಂ ಕಾಲೇಜು ಸಿಗುತ್ತೆ ಮತ್ತು ಈ ಕಡೆಯಿಂದನೇ ನಾವು ಗಾಂಧಿ ಬಜಾರ್ ಕೂಡ ಹೋಗ್ಬೋದು ಲೆಫ್ಟಲ್ಲಿ ನಿಮಗೆ ಡೆಂಟಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮತ್ತು ಲಾ ಕಾಲೇಜು ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಬಂದರೆ ಪಿ ಯು ಕಾಲೇಜ್ ಕೂಡ ನೀವು ನೋಡ್ಬೋದು ಪಿ ಯು ಕಾಲೇಜು ಡಿಗ್ರಿ ಕಾಲೇಜ್ ಕೂಡ ನೋಡ್ಬೋದು ನೆಕ್ಸ್ಟ್ ಈಗ ನಾನು ಗಾಂಧಿ ಬಜಾರ್ ಕಡೆ ಹೋಗ್ತಾ ಇದ್ದೀನಿ ಡೈರೆಕ್ಟ್ ನಾನು ಗಾಂಧಿ ಬಜಾರಲ್ಲಿ ಏನೇನು ಕಾಣಿಸುತ್ತೋ ಏನೇನು ಚೇಂಜಸ್ ಆಗಿದೆಯೋ ಅದೆಲ್ಲ ನಾನು ತೋರಿಸ್ತೀನಿ ನೀವು ನೋಡ್ಬೋದು ನನ್ನ ಜೊತೆ ಸೊ ಬನ್ನಿ ಹೋಗೋಣ
ಮೆಟ್ರೋ ಕೂಡ ಅವೈಲೇಬಲ್ ಇದೆ, ನೀವು ಬೇಕಂದರೆ ಮೆಟ್ರೋ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಇದೇ ಸ್ಟಾಪು, ಮೆಟ್ರೋ ಸ್ಟಾಪ್ ನೋಡ್ಬೋದು ನೀವಿಲ್ಲಿ. ಸಡನ್ನಾಗಿ ಎಲ್ಲ ಪಕ್ಷಿಗಳು ಅಂದರೆ ಪಾರಿವಾಳಗಳಿತ್ತು, ಅದೆಲ್ಲ ಮರದ ಮೇಲೆ ಕೂತ್ಕೊಂಡಿತ್ತು, ಒಂದೇ ಸತಿ ಎಲ್ಲನೂ ಹಾರಾಡಿದ್ದು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಇಲ್ಲಿ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ ನಿಮಗೆ, ಆದರೆ ಡೈರೆಕ್ಟಾಗಿ ನನಗೆ ತುಂಬಾ ಚೆನ್ನಾಗಿರೋವಂಥ ವ್ಯೂ ಆಗಿತ್ತು ಅದು. ನೆಕ್ಸ್ಟ್ ಇಲ್ಲಿ ಮೇಲೆ ನೀವು ನೋಡಿದ್ರೆ ಮೆಟ್ರೋ ಸ್ಟೇಷನ್, ನಾನು ಆಗಲೇ ತೋರಿಸ್ದೆ ನಿಮಗೆ. ಇಲ್ಲಿ ಮೆಟ್ರೋ ನೋಡ್ಬೋದು, ಇಲ್ಲಿ ಮೆಟ್ರೋ ಹೋಗ್ತಾ ಇದೆ ಇವಾಗ. ಆಲ್ರೆಡಿ ಗಾಂಧಿ ಬಜಾರ್ ಬಂದು ರೀಚ್ ಆಗಿದ್ದೀನಿ. ಫಸ್ಟು ಪಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಗಾಂಧಿ ಬಜಾರ್ ತೋರಿಸ್ತೀನಿ. ಆ್ಯಂಡ್ ಈಗ ನಾನು ನೋಡ್ತಾ ಇದ್ದಂಗೆ ಗಾಂಧಿ ಬಜಾರಲ್ಲಿ ತುಂಬ ಚೇಂಜಸ್ ಮಾಡಿದ್ದಾರೆ, ಅಲ್ಲಲ್ಲಿ ರೋಡ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಮತ್ತು ಏನೇನೋ ಚೇಂಜಸ್ ಆಗಿದೆ. ನೋಡೋಣ ಎಷ್ಟು ಶಾಪಿಂಗ್ ಮಾಡೋಕ್ಕೆ ಸಿಗುತ್ತೆ ಏನು ಅಂತ. ನಾನೀಗ ರೋಟಿಗರ್ ಹತ್ರನೇ ಇದ್ದೀನಿ, ಅಂದರೆ ಆಲ್ಮೋಸ್ಟ್ ರೋಟಿಗರ್ ಅಂದರೆ ಪಕ್ಕದಲ್ಲೇ ಇದು, ಅಲ್ಲೇ ಇರೋವಂಥ ಒಂದು ಮಿಠಾಯಿ ಘರ್ ಅಂದರೆ ಸ್ವೀಟ್ ಶಾಪು, ಬೇಕ್ರಿ ರೀತಿ ಇರುತ್ತೆ. ನೋಡ್ಬೋದು ನೀವು ಈ ಕಡೆ ಎಲ್ಲ ತುಂಬಾ ಶಾಪಿಂಗ್ ಇದೆಲ್ಲ ಇತ್ತು ಇಲ್ಲಿ. ಬಟ್ ಈಗ ರೋಡ್ ಏನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದ್ರಿಂದ ಎಲ್ಲ ವೆಜಿಟೇಬಲ್ಸ್ ಮಾರೋರು ಮತ್ತು ಫ್ರೂಟ್ಸ್ ಅದು ಇದೆಲ್ಲ ಮಾರೋರೆಲ್ಲ ಅಂಗಡಿ ಎಲ್ಲ ಕಮ್ಮಿ ಆಗಿದೆ. ಬಟ್ ಒನ್ಸ್ ಇದು ಏನು ರೋಡ್ ಓಪನ್ ಆಗಿದ ತಕ್ಷಣ ಎಲ್ಲ ಮತ್ತೆ ಶುರುವಾಗುತ್ತೆ ಅನಿಸುತ್ತೆ. ಈಗ ನಾನು ರೋಟಿಗರ್ ಪಕ್ಕ ರೋಟಿಗರ್ ಹತ್ರ ಇದ್ದೀನಿ. ಆ್ಯಂಡ್ ಈ ಶಾಪ್ ಅಂತೂ ನೀವು ಟ್ರೈ ಮಾಡಲೇಬೇಕು. ರೋಟಿಗರ್ ಪಕ್ಕ ಇರೋವಂಥ ಒಂದು ಏನಿದೆ ಹೆಸರು ಕೇಕ್ ಪ್ಲೇಸಾ ಇಲ್ಲ ಕೇಕ್ ಪ್ಯಾಲೇಸಾ ಏನೋ ನನಗೆ ನೆನಪಿಲ್ಲ, ಬಟ್ ಇದು ರೋಟಿಗರ್ ಪಕ್ಕದಲ್ಲಿರೋವಂಥ ಒಂದು ಶಾಪು. ಇಲ್ಲಿ ಎಲ್ಲ ರೀತಿಯಾದ ಪೇಸ್ಟ್ರೀಸ್ ಇರ್ಬೋದು, ಅದು ಬಿಟ್ಟರೆ ನಿಮಗೆ ಇಲ್ಲಿ ಐಸ್ ಕ್ರೀಮ್ಸ್ ಇರ್ಬೋದು ಮತ್ತು ಏನೋ ಚಾಟ್ಸು ಅದೆಲ್ಲನೂ ಸಿಗುತ್ತೆ. ಬಟ್ ಪೇಸ್ಟ್ರಿ ಅಂತೂ ಟ್ರೈ ಮಾಡಲೇಬೇಕು ನೀವು, ತುಂಬಾ ಚೆನ್ನಾಗಿ ಅಂದರೆ ಅಷ್ಟು ಟೇಸ್ಟಿ ಆಗಿದೆ, ನನಗೆ ಆ ಟೇಸ್ಟ್ ತುಂಬಾ ಇಷ್ಟ ಆಯಿತು. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಪೂರಿ ನೋಡ್ಬೋದು, ಇದು ನೋಡೋಕ್ಕೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿದೆ, ಹೇಗೆ ಪ್ರಿಸರ್ವ್ ಮಾಡಿದ್ದಾರೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಏನೇನಾಗಿದೆ ಗಾಂಧಿ ಬಜಾರಲ್ಲಿ, ಏನೇನು ಮಾಡ್ತಾ ಇದ್ದಾರೆ, ಚೇಂಜಸ್ ಏನೇನಾಗಿದೆ ಅಂತ ತೋರಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಮುಂಚೆನೇ ನಾನು ಗಾಂಧಿ ಬಜಾರಲ್ಲಿ ಬೇರೆ ಸ್ಟ್ರೀಟ್ ಶಾಪಿಂಗ್ ಎಲ್ಲ ತೋರಿಸಿದ್ದೀನಿ, ನಿಮ್ಗೆ ಆ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ 2 ವಿಡಿಯೋ ಬರುತ್ತೆ, ವೇಯ್ಟ್ ಮಾಡಿ.